ಯಂಗ್ ಫಿಟ್ ಎನರ್ಜೆಟಿಕ್ ಪೀಪಲ್ ಜಿಮ್ ಅಲ್ಲಿ ಓಡಾಡ್ತಾ ಇರ್ತಾರೆ, ಟ್ರೆಡ್ಮಿಲ್ ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಓಡಾಡ್ತಾ ಇರ್ತಾರೆ, ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ, ಕಾರ್ಡಿಯಕ್ ಅರೆಸ್ಟ್ ಆಗಿ ಸತ್ತು ಹೋಗ್ತಾರೆ. ಇದನ್ನು ನಾವು ಹಂಡ್ರೆಡ್ಸ್ ಆಫ್ ಇಯರ್ಸ್ ಇಂದ ಕೇಳ್ತಾ ಇದ್ದೇವೆ. ಆದರೆ ನಾವು ಯಾರು ಒಂದು ಸಲ ಆಲೋಚನೆ ಮಾಡಲಿ ಇದು ಯಾಕೆ ಆಗ್ತಾ ಇದೆ ಅಂತ? ನಮ್ಮ ದೇಶದಲ್ಲಿ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವಲ್ಲ, ಹಾರ್ಟಲ್ಲಿ ಬ್ಲಾಕೇಜ್ ಬರುತ್ತಲ್ಲ, ಅದು ಇಟ್ ಈಸ್ ವೆರಿ ವೆರಿ ಕಾಮನ್. ನಾವು ಇಂಡಿಯನ್ಸ್ ಇದ್ದೇವಲ್ಲ, ನಾವು ವಿ ಆರ್ ಜೆನೆಟಿಕಲಿ 3 times ಮೋರ್ ವಲ್ನರೇಬಲ್ ಫಾರ್ ಹಾರ್ಟ್ ಅಟ್ಯಾಕ್ ದ್ಯಾನ್ ಯುರೋಪಿಯನ್ಸ್. ಯುರೋಪಿಯನ್ಸ್ಗಿಂತ ನಾವು ಅರ್ಲಿ ಏಜಲ್ಲಿ ನಮಗೆ ಬ್ಲಾಕ್ ಆಗುತ್ತೆ. ಯುರೋಪಿಯನ್ಸ್ ಆಗಲಿ, ಚೈನೀಸ್ ಆಗಲಿ, ಜಾಪನೀಸ್ ಆಗಲಿ, ಎಲ್ರಿಗೂ ಒಂದೊಂದು ಕಾಯಿಲೆ ಇದೆ. ಅನ್ಫಾರ್ಚುನೇಟ್ ನಮಗೆ ಈ ಹಾರ್ಟಿದ್ದು ಕಾಯಿಲೆ ಕಾಮನ್ ಇದೆ ನಮ್ಮ ದೇಶದಲ್ಲಿ. ನಾನು ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲು, ಆಗ ಎಲ್ಲ ನನ್ನದು ಪೇಷಂಟ್ಸ್ ಇದ್ದಾರಲ್ಲ ಅವರೆಲ್ಲ 65 years ಜಾಸ್ತಿ ರಿಟೈರ್ ಆದವರೆಲ್ಲ. ನಮ್ಮ ದೇಶದಲ್ಲಿ ಆವರೇಜ್ ಏಜ್ ಇದೆಯಲ್ಲ 45-50 years ಹಾರ್ಟ್ ಪೇಷಂಟ್ ಆಪರೇಷನ್ ಮಾಡಿಕೊಳ್ಳಲಿಕ್ಕೆ ಬರುವವರು. ಓಲ್ಡ್ ಫಾದರ್ ಈಸ್ ಬ್ರಿಂಗಿಂಗ್ ಹಿಸ್ ಯಂಗ್ ಸನ್ ಫಾರ್ ಎ ಬೈಪಾಸ್ ಗ್ರಾಫ್ಟಿಂಗ್ ಆಪರೇಷನ್. ಅಪ್ಪನ ಮನಸ್ಸಲ್ಲಿ ಹೇಗಿರ್ಬೋದು ಮಗನಿಗೆ ಬೈಪಾಸ್ ಮಾಡಲಿಕ್ಕೆ ಕರ್ಕೊಂಡು ಬಂದಾಗ, ಬಟ್ ದಟ್ ಈಸ್ ಅ ರಿಯಾಲಿಟಿ. ಸಡನ್ ಆಗಿ ಯಂಗ್ಸ್ಟರ್ಸು ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವಲ್ಲ, ಅದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಬಹುದು. ಯಾರು ಇಂಡಿಯನ್ಸ್, ಮೋರ್ ದೆನ್ 25-30 years ಇಂಡಿಯನ್ಸ್, ಎಸ್ಪೆಷಲಿ ಮೆನ್, ಹಾರ್ಟ್ ಅಟ್ಯಾಕ್ ಮೆನ್ನಿಗೆ ಭಾರಿ ಜಾಸ್ತಿ, ಗಂಡಸರಿಗೆ ಭಾರಿ ಜಾಸ್ತಿ ಆಗೋದು. ಹೆಂಗಸರಿಗೆ ಟಿಲ್ ದ ಏಜ್ ಆಫ್ 45 years ಅವ್ರದ್ದು ಹಾರ್ಮೋನ್ ಇದೆಯಲ್ಲ, ಅದು ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ನೇಚರ್ ಲವ್ಸ್ ಟು ಪ್ರೊಟೆಕ್ಟ್ ವಿಮೆನ್ ಬಟ್ ನಾಟ್ ಮೆನ್. ಸೊ ಗಂಡಸರು ಎಸ್ಪೆಷಲಿ ಜಿಮ್ಮಲ್ಲಿ ವೆರಿ ಸ್ಟ್ರೆನ್ಯುವಸ್ ಎಕ್ಸಸೈಸ್ ಮಾಡ್ತಾರೆ. ಈಗ ಮಾಡರ್ನ್ ಡೇ ಎಕ್ಸಸೈಸ್ ಎಲ್ಲ ಇದೆ, 5 minutes, 2 minutes ಕಾರ್ಡಿಯೋ ಹಾಗೆ ಹೀಗೆ ಅಂತ ಮಾಡಿಕೊಂಡು ಸಿಕ್ಕಾಪಟ್ಟೆ ಓಡಾಡ್ತಾ ಇರಿತ್ತು, ಅವರ ಹಾರ್ಟ್ ರೇಟು 120, 130, 150 ಹೋಗುತ್ತೆ. ಅಂಥ ಎಕ್ಸಸೈಸ್ ಮಾಡುವ ಯಾರೇ ಇರಲಿ ಅವರು ಫಸ್ಟ್ ಒಂದು ಹಾರ್ಟನ್ನು ಚೆಕ್ ಮಾಡಬೇಕು. ಹಾರ್ಟಲ್ಲಿ ಬರೀ 2-3 ಟೆಸ್ಟ್, ಒಂದು ECG, ಒಂದು ಎಕೋ ಕಾರ್ಡಿಯೋಗ್ರಾಮ್, ಮತ್ತೊಂದು CT angio ಅಂತ ಹೇಳ್ತೇವೆ. CT angio ಬರೀ ಎಕ್ಸ್ರೇ ಥರ 2 seconds ಆಗುತ್ತೆ. ಇದು 3 ಟೆಸ್ಟ್ ಮಾಡಿದರೆ ಮೋಸ್ಟ್ ಆಫ್ ದ ಸಡನ್ ಕಾರ್ಡಿಯಕ್ ಡೆತ್ ಇದೆಯಲ್ಲ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಯಾಕಂತೇಳಿದರೆ ಈ ಟೆಸ್ಟಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಪೇಷಂಟಿಗೆ ಆರ್ಟ್ರಿಯಲ್ಲಿ ಬ್ಲಾಕೇಜ್ ಇದೆಯಾ, ಇಲ್ಲದಿದ್ದರೆ ಮಸಲ್ ಥಿಕ್ಕಾಗಿ ಒಂದು ಕಾಯಿಲೆ ಇದೆ, ಹೈಪರ್ಟ್ರಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಅದು ಈ ಕೆಲವರಿಗೆ ಯಂಗ್ಸ್ಟರ್ಸಿಗೆ ಎನಾಮಲಸ್ ಕೊರೋನರಿ ಆರ್ಟ್ರಿ ಅಂತ ಇದೆ. ಎನಾಮಲಸ್ ಕೊರೋನರಿ ಆರ್ಟ್ರಿ ಅಂತ ಹೇಳಿದರೆ ಕೊರೋನರಿ ಆರ್ಟ್ರಿ ರಾಂಗ್ ಸೈಡಿಂದ ಬಂದು ಜೋರು ಎಕ್ಸಸೈಸ್ ಮಾಡಿದಾಗ ಅದು ಸ್ಕ್ವೀಸ್ ಆಗಿ ಸಡನ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಫಸ್ಟೇ ಡಯಾಗ್ನೋಸ್ ಮಾಡಿ ಒಂದ್ಸಲ ಕ್ಲಿಯರೆನ್ಸ್ ಕೊಟ್ಟರೆ ಅವರು ಇಡೀ ದಿನ ಜಿಮ್ಮಲ್ಲಿ ಓಡಾಡ್ತಾ ಇರಲಿ, ಜಂಪಿಂಗ್ ಅಪ್ ಆ್ಯಂಡ್ ಡೌನ್ ಎಂತ ಬೇಕಾದ್ರೂ ಮಾಡಲಿ, ಏನು ತೊಂದರೆ ಆಗೋದಿಲ್ಲ. ಸೊ ನಂದು ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಎಕ್ಸಸೈಸ್ ಫೆನಾಟಿಕ್ ಆಗಿರ್ತಾರಲ್ಲ, ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನಾನು ಎಕ್ಸಸೈಸ್ ಫೆನಾಟಿಕ್, ನಾನು ಎಕ್ಸಸೈಸ್ ಮಾಡ್ತೇನೆ, ಆದರೆ ನಾನೆಲ್ಲ ಹಾರ್ಟಿದ್ದು ಟೆಸ್ಟ್ ಮಾಡಿದ್ದೇನೆ. ಒಂದು ಹೇಳ್ತೇನೆ, ನಾನು ನನಗೆ ಟೆಸ್ಟ್ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ, ಕೆಲವು ವರ್ಷ ನಾನು ಪೋಸ್ಟ್ಪೋನ್ ಮಾಡಿದೆ. ನನ್ನ ಹೆಂಡತಿ ಒಂದಿನ ಹೇಳಿದ್ಲು, ನೀವು ಟೆಸ್ಟ್ ಮಾಡದೆ ಮನೆಗೆ ಬಂದರೆ ನಾನು ನಿಮಗೆ ಊಟ ಹಾಕೋದಿಲ್ಲ ಅಂತ. ಆಗದಿಂದ ಪ್ರತಿ ವರ್ಷ ನಾನು ಟೆಸ್ಟ್ ಮಾಡ್ತಾ ಇರ್ತೇನೆ. ಅದೇ ಥರ ಎಲ್ಲರೂ ಎಕ್ಸಸೈಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಎಲ್ಲ ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ಅಂತ. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ 2 groups ಜನರು, ಒಂದು ಗ್ರೂಪ್ ಅವರಿಗೆ ಗೊತ್ತಿದೆ ಹಾರ್ಟಲ್ಲಿ ತೊಂದರೆ ಇದೆ ಅಂತ, ಇನ್ನೊಂದು ಗ್ರೂಪ್ ಅವರಿಗೆ ಹಾರ್ಟ್ ಡಿಸೀಸ್ ಇದೆ ಆದರೆ ಅವರಿಗೆ ಗೊತ್ತಿಲ್ಲ. ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್ಡ್, ಎವ್ರಿ ಇಂಡಿಯನ್ ಪಾಸ್ ದಿ ಏಜ್ ಆಫ್ 40 ಈಸ್ ಎ ಹಾರ್ಟ್ ಪೇಷಂಟ್ ಅನ್ಲೆಸ್ ಪ್ರೂವನ್ ಅದರ್ವೈಸ್. ನೀವು ನನ್ನ ಮುಂದೆ ಕೂತ್ಕೊಂಡು ಡಾಕ್ಟರ್ ನನಗೆ ಏನು ತೊಂದರೆ ಇಲ್ಲ ನಾನು ಫಿಟ್ ಇದ್ದೇನಂತ ಹೇಳಿದರೆ ನಾನು ಸಿಂಪಲಾಗಿ ಹೇಳ್ತೇನೆ ಎವಿಡೆನ್ಸ್ ಕೊಡಿ ಅಂತ. ಎಂಥ ಎವಿಡೆನ್ಸ್ ಅಂತೇಳಿ, ನನಗೊಂದು ECG ತೋರಿಸಿ, ಎಕೋ ಕಾರ್ಡಿಯೋಗ್ರಾಮ್ ತೋರಿಸಿ, ಒಂದು ಕಾರ್ಡಿಯಾಕ್ CT angio ತೋರಿಸಿ, ಅದು 3 ಸರಿ ಇದ್ದರೆ ನಾನು ಒಪ್ತೇನೆ, ಏನು ತೊಂದರೆ ಇಲ್ಲ. ಸೊ ನೀವೆಲ್ಲ ಎಕ್ಸಸೈಸ್ ಮಾಡಲೇಬೇಕು,
ಎಕ್ಸಸೈಸ್ ಮಾಡಿದರೆ ಹಾರ್ಟ್ ಡಿಸೀಸ್ ಇದೆ ಅಲ್ಲ ಅರ್ಲಿ ಸ್ಟೇಜಲ್ಲೇ ಅದನ್ನು ಪ್ರಿವೆಂಟ್ ಮಾಡ್ಬೋದು. ವಿ ಕ್ಯಾನ್ ಈವನ್ ಎಕ್ಸ್ಟೆಂಡ್ ದಿ ಲೈಫ್ ಸಿಗ್ನಿಫಿಕೆಂಟ್ಲಿ. ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ, ನಿಮ್ಮದು ಜಾಯಿಂಟ್ಸ್ ಅದು ಇದೆಲ್ಲ ಒಳ್ಳೆ ಕೆಲಸ ಮಾಡುತ್ತೆ ಎಕ್ಸಸೈಸ್ ಮಾಡಿದರೆ. ಯು ಫೀಲ್ ಎನರ್ಜೆಟಿಕ್, ಯು ವಿಲ್ ಬಿ ಲಾಟ್ ಮೋರ್ ಪ್ರೊಡಕ್ಟಿವ್. ಎಲ್ಲರೂ ಎಕ್ಸಸೈಸ್ ಮಾಡಬೇಕು, ಆದರೆ ಬ್ರಿಸ್ಕ್ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಎಲ್ಲ ಹಾರ್ಟ್ ಇದ್ದೊಂದು ಚೆಕ್ ಮಾಡಿಸಿ. ಇಂಥದ್ದು ಆಕ್ಸಿಡೆಂಟ್ ಆಗಾಗ ನಾವು ನೋಡ್ತಾ ಇರ್ತೇವೆ, ಅದು ಭಾರಿ ಬೇಸರ ಆಗುತ್ತೆ ನಮಗೆ ಹೀಗಾಗುವಾಗ. ನಾನೆಲ್ಲ ಹೇಳ್ತಾ ಇರ್ತೇನೆ, ಆಲ್ ದಿಸ್ ಡೆತ್ಸ್ ಕುಡ್ ಹ್ಯಾವ್ ಬಿನ್ ಪ್ರಿವೆಂಟೆಡ್. ದಿಸ್ ಇಸ್ ಮೈ ಸಿಂಪಲ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಹಿಯರಿಂಗ್.